ಪಂಚರಾಜ್ಯಗಳ ವಿಧಾನಸಭಾ ಚುನಾವಣಾ ಕಾಡ ರಂಗೇರಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಅಬ್ಬರದ ಪ್ರಚಾರದಲ್ಲಿ ನಿರತವಾಗಿದೆ. ಒಂದೆಡೆ ಮೋದಿ ಅಮಿತ್ ಶಾ ಪ್ರಚಾರದ ಭರಾಟೆಯಲ್ಲಿ ತೊಡಗಿದ್ರೆ ಮತ್ತೊಂದೆಡೆ ರಾಹುಲ್ ಗಾಂಧಿ ಅಬ್ಬರಿಸುತ್ತಿದ್ದಾರೆ. ಮಧ್ಯಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಈ ಹಿಂದೆ ರಾಜ ಮಹಾರಾಜರ ನೆಲೆವೀಡಾಗಿದ್ದ ಚಾತರ್ಪುರ್ನಲ್ಲಿ ಪ್ರಧಾನಿ ಬೃಹತ್ ರ್ಯಾಲಿ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ವಿರುದ್ದ ಮೋದಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಿಮ್ಮ ಮಕ್ಕಳೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಸಮಸ್ಯೆಗಳ ಆಗಾರವಾಗಿರುವ ಕಾಂಗ್ರೆಸ್ ಸರ್ಕಾರ ಮತ್ತೆ ಆಯ್ಕೆ ಆಗಬೇಕಾ ಎಂದು ಮತದಾರರನ್ನು ಮೋದಿ ಪ್ರಶ್ನಿಸಿದರು. ಪ್ರತಿಯೊಬ್ಬರೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ನಿರ್ಧಾರ ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬೆಂಬಲಿಸಬೇಡಿ. ನಿಮ್ಮ ತಂದೆ ತಾಯಿ ಮಾಡಿದ ತಪ್ಪನ್ನು ಮಾಡಬೇಡಿ ಎಂದು ಮತದಾರರನ್ನು ಮನವಿ ಮಾಡಿದರು. ಪಾನಿ ಕಾ ಜಗಡ ಹೋ ಜಾಯ್, ಕೂಡೆ ಕಚಡೆ ಕಾ ಜಗಡ ಹೋ ಜಾಯ್, ಔರ್ ಜಬ್ ಕೋಯಿ ಉಸ್ಕೆ ಪಕ್ಷ ಮೇ ಸತ್ಯ ನ ಹೋ, ಉಸ್ಕೆ ಪಕ್ಷ ಮೇ ನ್ಯಾಯ ನ ಹೋ, ತೋ ಲಡಾಯಿ ಕೆ ಅಂದರ್ ವೋ ಫಿರ್ ಸೀಧಾ ಮುದ್ದೆ ಛೋಡ್ ಕರ್ಕೆ ತೇರಿ ಮಾ ಮೇರಿ ಮಾ ಪರ್ ಆ ಜಾತಾ ಹೈ. ಇತ್ತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾನ್ ಸರ್ಕಾರವನ್ನು ಸುಟ್ಟು ಕರ್ಕಲಾದ ಹಂಚಿಗೆ ಹೋಲಿಸಿದರು. ಮಧ್ಯಪ್ರದೇಶದ ಸಾಗರ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಪನಾಮಾ ಪೇಪರ್ಸ್ ಆರೋಪ ಮಾಡಿದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿ ಹೇಳಿರುವ ಸಿಎಂಗೆ ವ್ಯಾಪಂ ಹಾಗೂ ಮಿಡ್ ಡೇ ಮೀಲ್ಸ್ ಹಗರಣದ ಆರೋಪದ ಬಗ್ಗೆ ಮಾನನಷ್ಟ ಮೊಕದ್ದಮೆ ಹಾಕುವಂತೆ ಸವಾಲು ಹಾಕಿದ್ರು. तो आपने इतनी कॉन्फिडेंस से ये कैसे कह दिया कि शिवराज चौहान की सरकार गई. ಒಟ್ಟಿನಲ್ಲಿ ಪಂಚರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಉಭಯ ಪಕ್ಷಗಳು ತಂತ್ರ ರಣತಂತ್ರ ರೂಪಿಸುತ್ತಿವೆ. ಎಷ್ಟರ ಮಟ್ಟಿಗೆ ಇದೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದು ಫಲಿತಾಂಶದ ದಿನ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.